ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ನಿನ್ನೆ ದಿನ ನಾವು ಮತ್ತು ಹಿಂದಿನ ತರಗತಿಯಲ್ಲಿ ನಾವು ಈ ಕಲಾಮರ ಒಂದು ಸಾಧನೆಯನ್ನು, ಒಂದು ಹೊಸ ಸಾಧನೆಯನ್ನು ವಿಜ್ಞಾನಿಯಾಗಿ ಅಂಗವಿಕಲ ಮಕ್ಕಳ ಬಗ್ಗೆ ಕಳಕಳಿಯನ್ನು ಹೊಂದಿ ಅವ್ರಿಗೆ ಸಹಾಯ ಆಗ್ತಕ್ಕಂಥ ಒಂದು ಕ್ಯಾಲಿಫರ್ನ ಏನನ್ನು ತಯಾರಿಸಿದ್ರು, ಅದರಿಂದ ಅವ್ರಿಗೆ ಎಷ್ಟು ಸಂತೋಷ ಆಯಿತು ಅನ್ನೋದನ್ನು ನಾವು ಬಗ್ಗೆ ನಿನ್ನೆ ತರಗತಿಯಲ್ಲಿ ಅಥವಾ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಈಗ ಮುಂದಿನ ಪಾಠವನ್ನು ನಾವೀಗ ನೋಡೋಣ. ಅಬ್ದುಲ್ ಕಲಾಂ ತಮಿಳುನಾಡಿನ ರಾಮೇಶ್ವರಂ ಎಂಬಲ್ಲಿ ಜನಿಸಿದ ಕನಸುಗಾರ. ಬಾಲಕರಿದ್ದಾಗ ಕಡಲ ತೀರದಲ್ಲಿ ಕುಳಿತು ಪರಿಸರವನ್ನು ವೀಕ್ಷಿಸುತ್ತಿದ್ದರು. ದಡದಲ್ಲಿದ್ದ ಹಕ್ಕಿಗಳು ನೆಲದೇ ಹಾರುತ್ತಿದ್ದವು. ಪಟ ಪಟನೆ ರೆಕ್ಕೆ ಬೆಳೆದು ಕ್ಷಣವಾಗಿ ತೇಲುತ್ತಿದ್ದವು, ಹಾರುತ್ತಿದ್ದವು. ಇದನ್ನು ಕಂಡು ಮುಂದೊಂದು ದಿನ ಆಕಾಶದಲ್ಲಿ ಇವಳಂತೆ ಹರಡುತ್ತೇನೆ ಎಂದು ಕನಸು ಕಾಣುತ್ತಿದ್ದರು. ವಿದ್ಯಾರ್ಥಿಗಳೇ, ಈ APJ ಅಬ್ದುಲ್ ಕಲಾಂ ಅವರ ಸಂಪೂರ್ಣ ಹೆಸರು ಡಾಕ್ಟರ್ ಅಬ್ದುಲ್ ಫಕೀರ್ ಜೈನುದ್ದೀನ್ ಜೈನುದ್ದೀನ್ ಅಬ್ದುಲ್ ಕಲಾಂ. ಇವರ ಒಂದು ಪೂರ್ಣ ಹೆಸರು ಅಬ್ದುಲ್ ಕೀರ್ ಜೈನುದ್ದೀನ್ ಜಮೀದ್ದೀನ್ ಅಬ್ದುಲ್ ಕಲಾಂ. ಇವರು ಸಾವಿರದ 1913 1913 ಅಕ್ಟೋಬರ್ 15 ಅಕ್ಟೋಬರ್ 15 ತಮಿಳುನಾಡಿನ ರಾಮೇಶ್ವರಂನಲ್ಲಿ ಇವರು ಜನಿಸ್ತಾರೆ. ರಾಮೇಶ್ವರಂನಲ್ಲಿ ಇವರು ಜನಿಸ್ತಾರೆ. ರಾಮೇಶ್ವರ ಎಂಬುದು ಒಂದು ಕಡಲ ತೀರ ಅಂದರೆ ಸಮುದ್ರ ಪ್ರದೇಶ. ಆ ಕಡಲ ತೀರದಲ್ಲಿ ಇವರು ಕುಳಿತುಕೊಂಡು ನೋಡ್ತಾ ಇದ್ರು. ಅಲ್ಲಿ ಆ ಹಕ್ಕಿಗಳು ಪರಿಸರ ಬಿಚ್ಚುತ್ತಾ ಇದ್ರು. ದಡದಲ್ಲಿ ಕುಳಿತಂಥ ಹಕ್ಕಿಗಳೇನು ಮಾಡ್ತಾ ಇದ್ರು ಅಂದರೆ ನೆಲದಿಂದ ಮೇಲಕ್ಕೆ ಹಾರ್ತಾ ಇದ್ವು. ರೆಕ್ಕೆಯನ್ನು ಬಡಿತಾ ಮೇಲಕ್ಕೆ ಆಕಾಶದ ಎತ್ತರಕ್ಕೆ ಇವು ಹಾರ್ತಾ ಇದ್ವು. ಈ ಒಂದು ಕ್ಷಣವನ್ನು ಹಾಗೆಯೇ ಬಿಚ್ಚತಕ್ಕಂತಹ ಕಲಾಂ ಅವರಿಗೆ ಒಂದು ಕನಸನ್ನು ಕಾಣ್ತಾರೆ. ಇದನ್ನು ಕಂಡು ಆ ಹಕ್ಕಿಗಳು ತಮ್ಮ ರೆಕ್ಕೆಯನ್ನು ಬಡಿತಾ ಮೇಲಕ್ಕೆಯನ್ನು ಹಾರ್ತಾ ಇದ್ವಲ್ಲ, ಆ ಸನ್ನಿವೇಶನ ಕಂಡಂತಹ ಕಲಾಂ ಅವರು ಮುಂದೊಂದು ದಿನ ಬಾಲಕನಾಗಿರ್ತಕ್ಕಂತಹ ಕಲಾಂರವರು ಆ ಕಡಲ ಕಿನೆಯ ದಡದಲ್ಲಿ ಕೂತ್ಕೊಂಡು ಆ ಹಳ್ಳಿಯ ರಾಮೇಶ್ವರಂ ಎಂಬ ಹಳ್ಳಿಯ ಸಲ್ಲಿರತಕ್ಕಂತಹ ಕಡಲ ತೀರದಲ್ಲಿ ಕುಳಿತುಕೊಂಡು ಬಂಗಾಳ ಕೊಲ್ಲಿಯ ತೀರ ಪ್ರದೇಶಗಿರ್ತಕ್ಕಂತಹ ಆ ಕಡಲ ತೀರದಲ್ಲಿ ಕುಳಿತುಕೊಂಡಿದ್ದಾರೆ. ಪರಿಸರನ ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಕಡಲದ ಸಮೀಪ ಇರ್ತಕ್ಕಂಥ ದಡದಲ್ಲಿ ಆ ಹಕ್ಕಿಗಳು ಏನು ಮೇಲಕ್ಕೆ ಹಾರ್ತಾ ಇದ್ವಲ್ಲ ಅದನ್ನು ಗಮನಿಸಿ ಹೇಳ್ತಾರೆ, ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಅಂತ ಇವರು ಕನಸನ್ನು ಅಂದೇ ಕಂಡಿದ್ದಂತೆ ಈ ಕಲಾಂರವರು. ಈ ಕನಸುಗಾರನೇ ಮುಂದೆ ಶ್ರೇಷ್ಠ ವಿಜ್ಞಾನಿಯಾದರು. ರಾಕೆಟ್ ಹಾಗೂ ಕ್ಷಿಪಣಿ ಉಡಾವಣೆಯಲ್ಲಿ ಮಹತ್ವದ ಸಾಧನೆ ಮಾಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಗಗನಗತ್ತರಕ್ಕೆ ಏರಿಸಿದರು. ದೇಶದ ಅತ್ಯುನ್ನತ ಸ್ಥಾನವಾದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದರು. ಅಂದು ಕಡಲ ಕಿನಾರೆಯಲ್ಲಿ ನಿಂತು ಕೂತ್ಕೊಂಡು ಪರಿಸರ ವೀಕ್ಷಣೆ ಮಾಡುತ್ತಾ ಹಕ್ಕಿಗಳ ಹಾರುವುದನ್ನು ಕಂಡು ಏನು ಮುಂದೊಂದು ದಿನ ನಾನು ಹೀಗೆ ಹಕ್ಕಿಗಳ ಹಾಗೆ ಆಕಾಶದ ಎತ್ತರಕ್ಕೆ ನಾನು ಹಾರಾಡುತ್ತೇನೆ ಅಂತ ಏನು ಕನಸು ಕಂಡ್ರಲ್ಲ, ಆ ಕನಸುಗಾರನ ಯಾರಪ್ಪ ಅಂದರೆ ಆ ಕನಸುಗಾರ ಏನಾಗ್ತಾರೆ ಅಂದರೆ ಮುಂದೊಂದು ದಿನ ವಿಜ್ಞಾನಿಯಾಗ್ತಾರೆ. ವಿದ್ಯಾರ್ಥಿಗಳೇ, ಅವರ ಬಾಲ್ಯಕ್ಕೆ ಕೊಡ್ತಾಯಿರ್ತಕ್ಕಂಥ ಒಂದು ಚಲನಚಿತ್ರ ಇದೆ. ಅದರಲ್ಲಿ ಅವರ ಒಂದು ಇತಿಹಾಸವನ್ನು ನೋಡ್ಬೋದು, ಅವರ ಒಂದು ಜೀವನ ನೋಡ್ಬೋದು. ಇವರು ಬಾಲಕರಿದ್ದಾಗ ಎಷ್ಟು ಕಷ್ಟ ಇತ್ತು ಅಂದರೆ ಮನೆಯಲ್ಲಿ ಅವರಿಗೆ ಊಟಕ್ಕೆ ಸಹಿತ ಸಿಗ್ತಾ ಇಲ್ಲ, ಅಷ್ಟು
ಮಾಡ್ತಾ ಇದ್ದು ಇವರು ಪ್ರತಿದಿನ ಮನೆ ಮನೆಗೆ ಪತ್ರಿಕೆಗಳನ್ನು ಹಾಕಿಕೊಂಡು ಬಂದು ನಂತರದಲ್ಲಿ ಶಾಲೆಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿಯಾಗಿರ್ತಾರೆ, ಒಬ್ಬ ಮಗು ಇರ್ತಾರೆ. ಅಂತಹ ಬಾಲಕ ಮುಂದೊಂದು ದೊಡ್ಡ ವಿಜ್ಞಾನಿ ಆಗ್ತಾರೆ. ಅಂದರೆ ಈಗ ಯಾರು ಕಷ್ಟಪಡ್ತಾರೋ ಅವರು ಮುಂದೆ ದೊಡ್ಡ ಸ್ಥಾನದಲ್ಲಿ ಇರ್ತಾರೆ ಅನ್ನೋದಕ್ಕೆ ಈ ಕಲಾಮರೊಬ್ಬರು ಸಾಕ್ಷಿ ಅಂತ ಹೇಳ್ಬೋದು. ರಾಕೆಟ್ ಹಾಗೂ ಕ್ಷಿಪಣಿ ಉಡಾವಣೆಯಲ್ಲಿ, ರಾಕೆಟ್ಗಳ ತಯಾರಿಕೆ ಆಗಿರ್ಬೋದು, ಯುದ್ಧಕ್ಕೆ ಬೇಕಾದ ಕ್ಷಿಪಣಿಗಳ ಉಡಾವಣೆಯಲ್ಲಿರ್ಬೋದು ಮಹತ್ವದ ಇರತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥವರು ಇವರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಗಗನದೆತ್ತರಕ್ಕೆ, ನಾವು ಮೊದಲಿಗೆ ಈ ರಾಕೆಟ್ಗಳನ್ನು ಕ್ಷಿಪಣಿಗಳನ್ನು ರಷ್ಯಾ, ಜಪಾನ್, ಅಮೇರಿಕದಂಥ ಮುಂದುವರೆದ ರಾಷ್ಟ್ರಗಳಿಂದ ನಾವು ಭಾರತಕ್ಕೆ ತರಿಸ್ಕೊಳ್ತಾ ಇದ್ವಿ, ಆಮದಾಯಿ ಮಾಡ್ಕೊಳ್ತಾ ಇದ್ವಿ. ಅದು ನಮ್ಮ ದೇಶದ ಆರ್ಥಿಕ ಸ್ಥಿತಿಗೆ ಕೊಡ್ತವನ್ನು ಕೊಡ್ತಾ ಇತ್ತು, ಕಷ್ಟಕ್ಕೆ ಹೋಗ್ತಾ ಇತ್ತು. ಅದನ್ನು ಗಮನಿಸ್ತಕ್ಕಂಥ ಇವರೇನು ಮಾಡ್ತಾರೆ, ನಮ್ಮಲ್ಲೇ ಇರ್ತಕ್ಕಂಥ ತಂತ್ರಜ್ಞಾನ ಬಳಸ್ಕೊಂಡು ಏನ್ಮಾಡ್ತಾರೆ, ನಮ್ಮದ ಸ್ವದೇಶಿಯ ಕ್ಷಿಪಣಿಗಳನ್ನು ರಾಕೆಟ್ಗಳನ್ನು ತಯಾರು ಮಾಡ್ತಾರೆ. ಆ ತಂತ್ರಜ್ಞಾನಗಳು ಬಳಸಿಕೊಂಡು ನಮ್ಮಲ್ಲೇ ಇರ್ತಕ್ಕಂಥ ತಂತ್ರಜ್ಞಾನಗಳು ಇಲ್ಲಿರ್ತಕ್ಕಂಥ ವಿಜ್ಞಾನಿಗಳನ್ನು ಬಳಸಿಕೊಂಡೇ ಮಾಡ್ತಾರೆ, ಸ್ವದೇಶಿ ರಾಕೆಟ್ಗಳನ್ನು ಸ್ವದೇಶಿ ಕ್ಷಿಪಣಿಗಳನ್ನು ಇವರು ತಯಾರು ಮಾಡ್ತಾರೆ. ಒಬ್ಬ ದೊಡ್ಡ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಆಕಾಶದ ಹತ್ರ ಗಗನ ಅಂದರೆ ಆಕಾಶ, ಗಗನ ಆಕಾಶಕ್ಕೆ ಆಕಾಶದ ಎತ್ತರಕ್ಕೆ ಇವರು ಬೆಳೆಸ್ತಾರೆ, ಏರ್ತಾರೆ. ಅಷ್ಟೇ ಅಲ್ಲ, ದೇಶದ ಅತ್ಯುನ್ನತ ಹುದ್ದೆಯಾಗಿರ್ತಕ್ಕಂತಹ ನಮ್ಮ ದೇಶದ ಪ್ರಥಮ ಪ್ರಜೆ ಅಂತ ನಾವು ಏನು ಕರಿತೇವೋ ಅಂತಹ ದೊಡ್ಡ ಹುದ್ದೆಯಾಗಿರ್ತಕ್ಕಂತಹ ಸ್ಥಾನವಾಗಿರ್ತಕ್ಕಂತಹ ಅತ್ಯುನ್ನತವಾಗಿರ್ತಕ್ಕಂತಹ ಗೌರವಾನ್ವಿತ ಸ್ಥಾನವಾಗಿರ್ತಕ್ಕಂತಹ 11ನೇ ರಾಷ್ಟ್ರಪತಿಗಳಾಗಿ ಇವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಜುಲೈ 25ನೇ ಜುಲೈ 2007ರಲ್ಲಿ ಅಧಿಕಾರ ವಹಿಸಿಕೊಂಡು 2007ರಲ್ಲಿ ಇವರು ಆ ಸ್ಥಾನದಿಂದ ತಳೆಗಿಳಿತಾರೆ. 5 ವರ್ಷಗಳ ಕಾಲ ಭಾರತದ ಶ್ರೇಷ್ಠ ರಾಷ್ಟ್ರಪತಿಯಾಗಿ ಇವರು ತಮ್ಮ ಅಧಿಕಾರವನ್ನು ನಿರ್ವಹಿಸ್ತಾರೆ. ನಂತರದಲ್ಲಿ ಮತ್ತೊಂದು ಅವಕಾಶ ಇವರಿಗೆ ಸಿಗೋ ಕೇಳ್ತಾರೆ, ಆದರೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಒಂದು ಏನು ಮುಂದುವರೆದಿದೆಯೋ ಅಂದರೆ ಒಬ್ಬರು ಒಂದೇ ಸಾರಿ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ಮಾಡಿರ್ತಕ್ಕಂಥದ್ದು, ಇಲ್ಲಿವರೆಗೆ ಯಾರೂ ಸಹಿತ 2 ಸಾರಿ ನಿರಂತರವಾಗಿ ಮುಖ್ಯ ರಾಷ್ಟ್ರಪತಿಗಳಾಗಿಲ್ಲ, ಇದು ನನ್ನಿಂದ ಅದು ಆಗಬಾರ್ದು, ಅದಕ್ಕೆ ಅಗೌರವ ಆಗಬಾರ್ದು, ಅದಕ್ಕೆ ಗೌರವ ಕೊಡಬೇಕಂತ ಮಾಡ್ತಾರೆ. ನಂತರದಲ್ಲಿ ಅವರು ಆ ಸ್ಥಾನದಿಂದ ತಳೆಗಿಳಿತಾರೆ. ಹೀಗೆ ಒಬ್ಬ ತನ್ನ ಸ್ಥಾನಕ್ಕೆ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಂದರೆ ರಾಷ್ಟ್ರಪತಿ ಅಂತಂದರೆ APJ ಅಬ್ದುಲ್ ಕಲಾಂ ಅವರು ಅಂತ ನಾವು ಹೇಳ್ಬೋದು. ಮುಂದೆ ಕಲಾಂರವರ ತಂದೆ ಜನುಲಾಬ್ಯುದ್ದೀನ್ ಮರಕಯ್ಯ, ತಾಯಿ ಆಶಿಯಮ್ಮ. ಕಲಾಂರವರು ತಮ್ಮ ಜೀವನದ ಅನುಭವಗಳನ್ನು ಅಗ್ನಿಯ ರೆಕ್ಕೆಗಳು ಎಂಬ ಆತ್ಮಕಥನದಲ್ಲಿ ದಾಖಲಿಸಿದ್ದಾರೆ. ಗುರು ಹಿರಿಯರು ಇವರಲ್ಲಿ ಕನಸುಗಳನ್ನು ಹಾಗೂ ಆತ್ಮವಿಶ್ವಾಸವನ್ನು ಭಾರತದಲ್ಲಿ ತುಂಬುತ್ತಿದ್ದರು. ಆದ್ದರಿಂದ ಕಲಾಂ ಇಂದಿನ ಮಕ್ಕಳಿಗೆ ಕನಸು ಕಾಣಿರಿ ಎಂದು ಪ್ರೋತ್ಸಾಹಿಸುತ್ತಿದ್ದರು. ಇವರ ಸಾಧನೆಯನ್ನು ಗಮನಿಸಿ ಜಗತ್ತಿನ ಸುಮಾರು 20ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿವೆ. ಭಾರತ ಸರ್ಕಾರ ಪದ್ಮಭೂಷಣ, ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿವೆ. ಇವರು ದಿನಾಂಕ 27/7/2015 ವಿಧಿವಶರಾದರು. ಕಲಾಂರವರ ತಂದೆ, ಇವರ ತಂದೆ ಜನುಲಾಬ್ಯುದ್ದೀನ್ ಮರಕಯ್ಯ, ತಾಯಿ ಆಶಿಯಮ್ಮ. ಇವರ ಸುಪುತ್ರನಾಗಿ ಕಲಾಂರವರು ಜನಿಸ್ತಾರೆ. ತಮ್ಮ ಜೀವನದ ಅನುಭವಗಳನ್ನು ಅಗ್ನಿಯ ರೆಕ್ಕೆಗಳು ತಮ್ಮ ಕನಸು ತಮ್ಮ ಅನುಭವಗಳನ್ನು
ಅಗ್ನಿಯ ರೆಕ್ಕೆಗಳು ಎಂಬ ಒಂದು ಕಥನದಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ ತಮ್ಮ ಜೀವನವನ್ನು. ಇವರ ಬಾಲ್ಯದಲ್ಲೇ ಗುರು ಹಿರಿಯರಾಗಿರ್ಬೋದು ಮತ್ತು ಇವರ ಪೋಷಕರು ಇವರಲ್ಲಿ ಕನಸುಗಳನ್ನು ಹಾಗೂ ಆತ್ಮವಿಶ್ವಾಸವನ್ನು ಬಾಲದಲ್ಲೇ ಎತ್ತುತ್ತಾರೆ. ಅವನು ಏನೇನು ಮಾಡೋಕ್ಕೆ ಹೋದರೂ ಸಹಿತ ಯಾರೂ ಸಹಿತ ವಿರೋಧ ಮಾಡಲ್ಲ, ನೀ ಮಾಡು ಮುಂದೆ ನೀವು ಒಳ್ಳೆಯದಾಗುತ್ತೆ ಅಂತ ಇವರ ಗುರು ಹಿರಿಯರು ಸಹಿತ ಗುರುಗಳು ಸಹಿತ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಆದ್ದರಿಂದ ಕಲಾಮ್ರವರು ಇಂದಿನ ಮಕ್ಕಳಿಗೆ ಅವರು ಕನಸು ಕಾಣಿರಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ರು. ಅವರು ಯಾವುದೇ ಸಮಾರಂಭಕ್ಕೆ ಹೋಗಿದ್ರು ಸಹಿತ ಅವರು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಹೆಚ್ಚಿನ ಸಮಯವನ್ನು ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳ ಜೊತೆಗೆ ಕಳೀತಾ ಇದ್ರು, ಮಕ್ಕಳ ಜೊತೆಗೆ ಸಂಭಾಷಣೆಯನ್ನು ಮಾಡ್ತಾ ಇದ್ರು, ಅವರನ್ನು ಪ್ರಶ್ನೆಯನ್ನು ಕೇಳ್ತಾ ಇದ್ರು, ಅವರಿಗೆ ಮಕ್ಕಳು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ರು, ಅವರಿಗೆ ತಮ್ಮಿಂದ ಉತ್ತರವನ್ನು ನೀಡಿ ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ರು. ಹೀಗೆ ಕನಸು ಕಾಣಿರಿ ಅಂತ ಎಲ್ಲರಿಗೂ ಸಹಿತ ಅವರು ಪ್ರೋತ್ಸಾಹನ ನೀಡ್ತಾ ಇದ್ರು. ಇವರ ಸಾಧನೆಯನ್ನು ಗಮನಿಸಿ ಜಗತ್ತಿನ ಸುಮಾರು 20 ಹೆಚ್ಚು ವಿಶ್ವವಿದ್ಯಾಲಯಗಳು ಡಾಕ್ಟರೇಟ್ ಪದವಿಯನ್ನು ನೀಡಿ ಸನ್ಮಾನಿಸಿದರೆ ಭಾರತ ಸರ್ಕಾರ ಭಾರತದ ಅತ್ಯುನ್ನತ ಪ್ರಸಿದ್ಧ ಇರತಕ್ಕಂಥ ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಇಂಥ ಹಲವಾರು ಪ್ರಸಿದ್ಧಿಗಳನ್ನು ನೀಡಿ ಇವರನ್ನು ಗೌರವಿಸುತ್ತೆ. ಇವರು 27 2015 2015 ಇವರು ಮರಣವನ್ನು ಹೊಂತಾರೆ, ನಮ್ಮೆಲ್ಲರನ್ನ ಬಿಟ್ಟು ಹೋಗ್ತಾರೆ, ನಮ್ಮ ಕನಸನ್ನು ಕಾಣಿದೆ ಅಂತ ಹೇಳಿ ಭಾರತದ ಕನಸು 2020 ಭಾರತದ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿ ಉಳಿಬೇಕು ಎನ್ನುವ ಒಂದು ರೀತಿಯಲ್ಲಿ ಇವರೊಂದು ದೊಡ್ಡದಿರತಕ್ಕಂಥ ಕನಸಿನ ಯೋಜನೆಗಳನ್ನು ಹಾಕಿಕೊಟ್ಟು ನಮ್ಮಿಂದ ಅವರು ತೆರಳ್ತಾರೆ. ಇವರು ತಯಾರಿಸತಕ್ಕಂತಹ ಪ್ರಮುಖ ಸ್ವದೇಶಿ ನಿರ್ಮಿತ ಉಪಗ್ರಹ ನೋಡ್ತಾ ಹೋದರೆ ಇವರು ತಯಾರು ಮಾಡ್ತಕ್ಕಂತಹ ಸ್ವದೇಶಿ ಉಪಗಳು PSLV SLV ತರ್ಡ್ ರೋಹಿಣಿ ಉಪಗ್ರಹ PSLV ಉಪಗ್ರಹಗಳನ್ನು ಇವರು ಅಭಿವೃದ್ಧಿಯನ್ನು ಪಡಿಸ್ತಾರೆ. ಭಾರತದ ಅಗ್ನಿ ಪೃಥ್ವಿ ಕ್ಷಿಪಣಿ ತಯಾರಿಸಿ ಅಗ್ನಿ ಇವರೇ ತಯಾರು ಮಾಡ್ತಕ್ಕಂಥದ್ದು ಮತ್ತು ಪೃಥ್ವಿ ಕ್ಷಿಪಣಿಗಳನ್ನು ಇವರು ತಯಾರು ಮಾಡ್ತಾರೆ. ಭಾರತದ 3 ಶೈಲಿಗಳ ಮಹಾದಂಡ ನಾಯಕರಾಗುವುದು ಫ್ರೋಕಾನ್ ಪರಮಾಣು ಪರೀಕ್ಷೆ ಎಂದೇ ಕರೆಯಲಾಯಿತು. ಕಲಾಂ ಅವರು ಪ್ರತಿಷ್ಠೆಯ ಪ್ರಶ್ನೆ ಕಳೆದ ಪರಮಾಣು ಪರೀಕ್ಷೆಯನ್ನು ವಾಜಪೇಯಿ ಸರ್ಕಾರದ ಅವಧಿಯಲ್ಲಿ ಮಾಡಿ ಯಶಸ್ವಿಯಾದರು. ಅದನ್ನು ಅವರು ಪೋಖ್ರಾನ್ ಪರಮಾಣು ಪರೀಕ್ಷೆ ಅಂತ ಅದಕ್ಕೆ ಹೆಸರನ್ನು ಇಟ್ಟರು. ಹೀಗೆ ಭಾರತಕ್ಕೆ ಒಂದು ಉತ್ತಮವಾಗಿರ್ತಕ್ಕಂತಹ ಕೆಲಸವನ್ನು ಇವರು ನಿರ್ವಹಿಸಿದರು ಅಂತ ನಾವು ಇವರನ್ನು ಹೇಳ್ಬೋದು. ಇವರು ಕನಸು ಏನಾಗಿತ್ತಪ್ಪ ಅಂತಂದರೆ 2020 ಅಭಿವೃದ್ಧಿ ರಾಷ್ಟ್ರ ಭಾರತ ಎಂದು ಇಡೀ ಪ್ರಪಂಚ ಕರೆಯಬೇಕು ಅನ್ನೋ ಕನಸನ್ನು ಇವರು ಕಂಡಿದ್ದರು. 2020 ಏನಪ್ಪ ಅಂದರೆ ಅಭಿವೃದ್ಧಿಯ ಭಾರತ ಎಂಬ ಆಗಬೇಕು, ಅಭಿವೃದ್ಧಿ ಎಲ್ಲ ರೀತಿಯ ಅಭಿವೃದ್ಧಿಯ ಹೊಂದಿದ ರಾಷ್ಟ್ರ ಭಾರತ ಆಗಬೇಕು ಅನ್ನೋ ಒಂದು ಕನಸನ್ನು ಇವರು ನಮ್ಮೆಲ್ಲರಲ್ಲೂ ಬಿಟ್ಟು ಹೋದರು. ಆದರೆ 2020 ಏನಾಯ್ತಪ್ಪ ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಪ್ರಪಂಚಕ್ಕೆ ನಮ್ಮ ವಿಶ್ವಕ್ಕೆ ಒಂದು ಕರಾಳತನವನ್ನು ತಂದುಕೊಳ್ತು ಕೊರೋನಾ ಎಂಬ ಒಂದು ರೋಗದಿಂದ. ವಿದ್ಯಾರ್ಥಿಗಳೇ ಈಗಲೂ ಸಹಿತ ಅದು ಬಹಳ ರೂಪವನ್ನು ತಾಳ್ಕೊಂಡು ಮತ್ತೆ ಹೊಸ ರೂಪದಲ್ಲಿ ಇದು ಬರ್ತಾ ಇದೆ.
ಈಗ ಕೊರೋನಾದ ಎರಡನೇ ಅಲೆ ಪ್ರಾರಂಭವಾಗಿರತಕ್ಕಂಥದ್ದು, ಈಗಾಗಲೇ ನಿಮಗೆ ಅದರ ಮುನ್ನೆಚ್ಚರಿಕೆ ಕ್ರಮಗಳು ಹಿಂದೆ ಏನು ತೆಗೆದುಕೊಂಡಿದ್ರೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೀವು ಈಗ ಕ್ರಮಗಳನ್ನು, ಆರೈಕೆಯ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಅನಾವಶ್ಯಕವಾಗಿ ಮನೆಯಿಂದ ಹೊರಗೆ ಬರೋದಾಗಿರ್ಬೋದು, ಅಡ್ಡಾಡೋದಾಗಿರ್ಬೋದು, ಅದು ಮಾಡೋ ಹಾಗಿಲ್ಲ. ಹೊರಗೆ ಬರಬೇಕಾದ್ರೆ ಮಾಸ್ಕನ್ನು ಹಾಕ್ತಕ್ಕಂಥದ್ದು, ಮತ್ತು ಹೊರಡೆ ಹೋದಾಗ ಸಾಮಾಜಿಕ ಅಂತರವನ್ನು ಕನಿಷ್ಠ 3 ಅಡಿ ಅಂತರದಲ್ಲಿ ನಾವು ನಿಂತ್ಕೊಳ್ಳೋದು ಒಳ್ಳೆಯಾಗಿರ್ಬೋದು, ಮತ್ತು ಮನೆಗೆ ಬಂದ ಮೇಲೆ ಸ್ಯಾನಿಟೈಸೇಸ್ ಮಾಡ್ಕೊಳ್ಳೋದು. ಏನು ಆರೋಗ್ಯ ಇಲಾಖೆ ಮತ್ತು ನಮ್ಮ ಸರ್ಕಾರ ಏನು ತಿಳಿಸಿದೆಯೋ, ಏನೇನು ಕ್ರಮಗಳನ್ನು ಅನುಸರಿಸಬೇಕಂತ ತಿಳಿಸಿದೆಯೋ, ಆ ಎಲ್ಲ ಕ್ರಮಗಳನ್ನು ಸರಿಯಾಗಿ ಪಾಲಿಸಿದಾಗ ಈ ಒಂದು ಕೊರೋನಾದಿಂದ ನಾವು ಮುಕ್ತರಾಗಬಹುದು, ಆರೋಗ್ಯವಂತರಾಗಿ ಜೀವನವನ್ನು ಸಾಗಿಸ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ, ಮನೆಯಿಂದ ಹೊರಗೆ ಬರಬೇಡಿ, ಮನೆಯಲ್ಲೇ ಇದ್ದು ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು, ನಿಮ್ಮಲ್ಲಿ ಏನಾದರೂ ಶೀತ ಜ್ವರ ಕೆಮ್ಮು ಅಂತ ಅಂತಂದರೆ ತಕ್ಷಣವೇ ವೈದ್ಯರನ್ನ ಭೇಟಿಯಾಗಿ ವೈದ್ಯರು ತಿಳಿಸ್ತಕ್ಕಂತಹ ಔಷಧೋಪಕರಣ ಏನಿದೆಯೋ ಅದನ್ನೆಲ್ಲವನ್ನು ಪಾಲಿಸಿ ನಾವು ಕೊರೋನಾದಿಂದ ನಾವು ರಕ್ಷಣೆಯನ್ನು ಮಾಡಿಕೊಳ್ಳಬೇಕಾಗಿದೆ, ನಮ್ಮ ಜೀವನವನ್ನು ಉಳಿಸ್ಕೊಳ್ಳಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಆ ಸರ್ಕಾರದ ಆರೋಗ್ಯ ಇಲಾಖೆಯ ಕ್ರಮಗಳನ್ನು ಅನುಸರಿಸ್ಕೊಳ್ಳುತ್ತಾ ಇರ್ತೇವೆ ಅಂತ ಹೇಳ್ತಾ, ಏನು ಅಬ್ದುಲ್ ಕಲಾಂ ಅವರು ನಮಗೆ ಏನು ಕನಸು ಕಾಣಿರಿ, ಆ ಕನಸನ್ನು ಯಶಸ್ವಿಯಾಗಕ್ಕೆ ಶ್ರಮಿಶ್ರಂತನ ಏನೇನು ಹೇಳಿದ್ರೋ ಅದನ್ನು ಮಾಡೋಣ. ನಮ್ಮ ಭಾರತವನ್ನು ಅಭಿವೃದ್ಧಿಶೀಲ ರಾಷ್ಟ್ರ ಮಾಡೋಕ್ಕೆ ನಾವು ಸಹಿತ ಕಾರಣಕರ್ತರಾಗೋಣ ಅಂತ ಹೇಳ್ತಾ ಈ ಒಂದು ಪಾಠಕ್ಕೆ ನಾನು ಕೊನೆಯನ್ನು ಹೇಳ್ತಾ ಇದ್ದೇನೆ.